ಬಟ್ ಆ ಉಡುಪಿ ಏರಿಯಾದೆಲ್ಲ ಒಂದು ಟೇಸ್ಟ್ ಇತ್ತು ಕಣಿ, ಅದು ಯಾವ ಊರಂಗೂ ಸಿಗುದಿಲ್ಲ. ಈಗ ಇನ್ನು ಅಮ್ಮಂಗ ತೋಪಂಗ ನಾವ್ ಎಲ್ಲಿಗೆ ಹೋಗ್ತೈತ ಅಂತ ಗೊತ್ತಿಲ್ಲ, ಒಂದೊಂದೇ ಐಡಿಯಾ ಆಗ್ತೈತ್ರಿ. ಬ್ಯಾಗೆಲ್ಲ ರೆಡಿ ಇತ್ತು ನಮ್ದು, ನಾನು ರೆಡಿ ಆದೆ, ಅಮ್ಮ ಕೂಡ ರೆಡಿ ಆದ್ರೆ, ಎಲ್ಲರೂ ರೆಡಿ ಆದ್ರೆ. ಟೈಮ್ ಬೆಳಿಗ್ಗೆ ಬೆಳಿಗ್ಗೆ ಈಗ 6 ಆತೆ ಬಂದು. ಎಲ್ಲಿಗೋ ಹೊರಟಿತ್ತು ಆಬ್ವಿಯಸ್ಲಿ, ನಾವು ಇಷ್ಟೆಲ್ಲ ರೆಡಿ ಆದ್ಕೊಂಡು ನೀವು ಎಣಿಸಿಪುರಿ, ಬಟ್ ಎಲ್ಲಿಗಂತ ಕಾಣ್ತೇ ರೀ. ಯಾಕಂದ್ರೆ ಪಪ್ಪ ಅಮ್ಮಂಗೆ ಕೂಡ ಇದು ಸರ್ಪ್ರೈಸ್, ಅವ್ರಿಗೆ ಕೂಡ ಗೊತ್ತಿಲ್ಲ ಎಲ್ಲಂತ ಪವನ್ ರೆಡಿ ಆತ ಇದೆ. ಇನ್ನು ಹಾಡ್ರೆ ರೀ ಸೌಂಡ್ ಅಂತ ಇತ್ತಲ್ಲ, ನಾವೆಲ್ಲ ಒಟ್ಟು ಫಸ್ಟ್ ಟೈಮ್ ಹೋಗ್ಬೋದು ಇಷ್ಟು ದೂರ. ಮೊದಲು ಕೂಡ ನಾವು ಇಷ್ಟು ದೂರ ಹೋಗಿಲ್ಲ ಎಲ್ಲಿಗೆ, ಒಂದು ಫ್ಯಾಮಿಲಿ ಟ್ರಿಪ್ ಕಣಂಗೆ. ಇನ್ನೂ ಬೇಗ ಹೇಳಕ್ಕಿದೀತ್ ಮರ, ಹೇಳೋದಿಗೆ ಒಂಚೂರು ಲೇಟ್ ಆಯ್ತು. ಇಲ್ಲಿದ್ರೆ ನಾವು ಆ್ಯಕ್ಚುಲಿ 5 ಗಂಟೆಗೆ ಇಲ್ಲಿಂದ ಹೊರಡು ಪ್ಲ್ಯಾನ್ ಆಗಿದೆ, ಅಟ್ಲೀಸ್ಟ್ ಒಂದು 6 ಗಂಟೆಗೆ ಇಲ್ಲಿಂದ ಹೊರಡು ಕಾರ್ಯಕ್ರಮ ಇಟ್ಕಂಬ. ಡಿಕ್ಕಿ ಅಂತೂ ಫುಲ್ ಆಯ್ತು, ಉಳಿದೈತೇನು ಟಾಯ್ಲೆಟ್ರಿ ಬ್ಯಾಗ್ಸ್. ಬನ್ನಿ ಬನ್ನಿ, ಇವತ್ತು ಇದ್ರಂಗೆ ಒಂಚೂರು ಟೈಮ್ ತೋರಿಸಂತ ಹೇಳಿದೆ. 6:28 ಎಲ್ಲ ನಾವು 5 ಗಂಟೆಗೆ ಹೊರಡ್ಕಂತ ಎಣಿಸಿದ್ದೆ, ಗಂಟೆ ಈಗ 6:30 ಆಯ್ತು. ಫೈನಲ್ ಈಗ ನಾವು ಕಾಪು ಹತ್ರ ಮುಟ್ಟಿದ್ದು. ಕಾಪು ಮುಟ್ತಾ ಮುಟ್ತಾ ಒಂಚೂರು ಬೆಳಕು ಕೂಡ ಬತ್ತೇ ಇತ್ತು. ಎಲ್ಲ ಒಂಚೂರು ಲೇಟ್ ಹೊರಡೋ ಅದು, ಒಂಚೂರು ಲೇಟ್ ಇಲ್ದಿದ್ರೆ 5 ಗಂಟೆಗೆ ಹೊರಡು ಪ್ಲಾನ್ ನಮ್ಮ. 5 ಗಂಟೆ ಜರ್ನಿ ಇತ್ತು ಇಲ್ಲಿಂದ ನಮ್ಗಿನ್ನ. ಎಲ್ಲಿಗಂತ ಯಾರಿಗೂ ಗೊತ್ತಿಲ್ಲ, ಖಾಲಿ ನಮ್ಮೂರ್ ಜನ ಮಾತ್ರ ಗೊತ್ತಿತ್ತು. ಅಮ್ಮ ಒಬ್ಬಂಗೆ ಎಲ್ಲಂತೂ ಗೊತ್ತಿಲ್ಲ, ಅವ್ರು ಸುಮ್ನೆ ಕಾರಂಗ್ ಕೂತ್ಕೊಂಡದ ಅಷ್ಟೇ. ಈಗ ಅವ್ರಿಗೆ ಎಲ್ಲಿಗೆ ಆತ ಐತಿ ಅಂತದೂ ಗೊತ್ತಿಲ್ಲ. ಅದಕ್ಕೆ ಒಂದೊಂದು ಟರ್ನ್ ಬಂದ್ರತಿಗೆ ಪಪ್ಪ ಅಮ್ಮ ಇಬ್ರು ಹೇಳುದು, ಇಲ್ಲೊಂದು ಟರ್ನ್ ತಗೊಂಡ ಇನ್ ಎಲ್ಲಿಗೆ ಹೋತ, ಇಲ್ಲೊಂದು ಟರ್ನ್ ತಗೊಂಡ ಎಲ್ಲಿಗ. ಬೆಳಿಗ್ಗೆ ಬೆಳಿಗ್ಗೆ ಡ್ರೈವಿಂಗ್ ಮಾಡೋದು ಒಂದು ಬೆಸ್ಟ್ ಪಾರ್ಟ್ ಎಂತ ಅಂದ್ರೆ ಒಂದು ವ್ಯೂ ಮಾರೆ. ಇದರಿಂದ ಎಷ್ಟು ಒಳ್ಳೆ ವ್ಯೂ ಆತ ಅಂದ್ರೆ, ಯಾಕಂದ್ರೆ ಈಗ ಸನ್ರೈಸ್ ಟೈಮ್ ಕೂಡ ಆಯ್ತಲ್ಲ, 7 ಗಂಟೆ ಆತೆ ಬಂತು. ಆಯ್ಲಲ್ದ ಇನ್ನು ಸನ್ರೈಸ್ ಮಕ್ಕಳದ ಒಂದು ಸ್ಕೂಲ್ ಟ್ರಿಪ್ ಆತ ಇತ್ತು ಕಣಿ. ಗಂಟೆ ಈಗ 7:30 ಐತೆ, 7:30 ನಾವು ಮಂಗಳೂರಿನೆಲ್ಲ ಟಚ್ ಆಗಿ ಕಲ್ಲಡ್ಕ ಸೈಡಿಗೆ ಈಗ ಹೋತೈತೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಲೆ ನಾವು, ರೋಡೆಲ್ಲ ಒಂಚೂರು ಒಳ್ಳೇದಿಲ್ಲ ಮರೆ, ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ಐತೆ ಅಥವಾ ಜಾಸ್ತಿ ಐತೆ. ಹೆಂಗಿತ್ತಮ್ಮ ರೋಡ್, ಹೆಂಗಿತ್ತು ಎಲ್ಲ ರೋಡ್ ಅಂದ್ರೆ ಭಯಂಕರ ಹಾಳೈತೆ, ಮಾಡ್ತಾ ಇದ್ರೆ ಕರೆಕ್ಟ್ ಆಗಿಲ್ಲ, ಹಾಗಾಗಿ ನಮಗೀಗ ಹಾಪತಿ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಈ ರೋಡಾಗಂತೂ ಪಾಪ ಹೋಗಬೇಡಿ, ನಿಮ್ಗೆ ಬೇರೆ ಯಾವ ರೂಟು ನಿಮ್ಗೆ ಒಂಚೂರು ದೂರ ತೋರಿಸ್ರೆ ಅಥವಾ ಒಂದು 1 ಗಂಟೆ ಜಾಸ್ತಿ ತೋರಿಸ್ರು ಅಡ್ಡಿಲ್ಲ, ಅದ್ರಂಗೆ ಹೋಗಿ ನಿಮ್ಮ ಇದ್ರಂಗಂತೂ ಬರಬೇಡಿ. ಸೊ ಈಗ ಒಂಚೂರು ಸಣ್ಣ ಪಿಟ್ ಸ್ಟಾಪ್ ತಗಂತ ಒಂಚೂರು ಎಕ್ಸ್ಚೇಂಜ್ ಮಾಡೋಕೆ, ಪವನ್ ಹಿಂದೆ ಕೂಕಂತ ಅಂದ್ರೆ ಮಮತಾ ಒಂಚೂರು ಮುಂದೆ ಕೂತ್ಕಂತಾಳೆ. ಯಾಕಂದ್ರೆ ಹಿಂದಿಂದ ಟರ್ನ್ ಎಲ್ಲ ಪದಿತ್ತಲ್ಲ, ಇಷ್ಟು ಬ್ಯಾಡ್ ರೋಡ್ಸ್ ಹಂಗೆ, ಇಷ್ಟು ಕೆಟ್ಟ ರೋಡ್ ಹಂಗೆ ಇತ್ತಲ್ಲ, ಹಿಂದಿಂದ ಕೂಕೊಂಡವ್ರಿಗೆ ತುಂಬ ಪ್ರಾಬ್ಲಮ್ ಅದು. ಅದಕ್ಕೆ ಯಾರಿಗೆ ಅದು ಅಭ್ಯಾಸ ಇಲ್ಲ, ಕೆಲವರಿಗೆ ಸ್ವಲ್ಪ ಮೋಷನ್ ಸಿಕ್ನೆಸ್ ಎಲ್ಲ ಇರುತ್ತಲ್ಲ, ಹಂಗೆಲ್ಲ ಪದಿ ಪ್ರಾಬ್ಲಮ್. ನಂಗೂ ಆ್ಯಕ್ಚುಲಿ ಹಿಂದೆಲ್ಲ ಕೂತ್ಕೊಂಡು ಗಾತಿಲ್ಲ ಇಂಥ ರೋಡ್ಸ್, ನಂಗೂ ಸ್ವಲ್ಪ ಪ್ಯೂಕಿಶ್ ಫೀಲಿಂಗ್ ಬದತ್ತೆ. ಅದಕ್ಕೆ ಒಂದು ಸಣ್ಣ ಎಕ್ಸ್ಚೇಂಜ್ ಆದ್ಮೇಲೆ ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡ್ತಾ ಇತ್ತು. ಗಂಟೆ ಅನ್ಫಾರ್ಚುನೇಟ್ಲಿ ಇನ್ನು 8:30 ಆಯ್ತು, 8:30ವರೆಗೂ ನಮ್ದು ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಹಾ, ನಂಗೆ ಈಗ ಆ್ಯಕ್ಚುಲಿ ಜೋರು ಹಸು ಆತೈತಿ, ಎಲ್ಲರಿಗೂ ಹಸು ಆತೈತಿ. ಮತ್ತೆ ಹೇಳ್ದಂಗೆ 8 ಗಂಟೆ ಜೋರು ಹಸು ಅಂತ ಅಂದಿದಾಳ, ಹಂಗೆ ಆಯ್ತು. ಈಗ ಜೋರು ಹಸು ಆತೈತು, ಹೋಟ್ಲು ಸಿಕ್ಕಿರಲಿಲ್ಲ. ಕಮ್ಮ, ನೆಕ್ಸ್ಟ್ ನಮ್ಗೆ ಎಲ್ಲಿ ಯಾವುದು ಸಿಕ್ಕರು ಇತ್ತಲ್ಲ ವೆಜ್ ರೆಸ್ಟೋರೆಂಟ್, ಒಂದು ಸ್ಟಾಪ್ ಮಾಡಿ ಬಿಡುವಲ್ಲ. ಸುಮಾರು ಹತ್ತಾಯ್ತು ಮಾರಿ ಡ್ರೈವಿಂಗ್ ಮಾಡಿ ಮಾಡಿ, ಗಂಟೆ ಈಗ 8:09 ಹಿಡೀನಿ ಇದು, ನಾವು 9 ಆಯ್ತು. ಹೋಟೆಲ್ ಹರಿಪ್ರಸಾದ್ ಅಂತ ನಮ್ಗೆ ಪುತ್ತೂರಂಗೆ ಒಂದು ಸಿಕ್ತಿ ಇಲ್ಲಿ ಜಂಕ್ಷನ್ ಹತ್ರ. ಸೊ ಅಲ್ಲಿಗೆ ಹೋಗಿ ಒಂದು ದೋಸೆ ಅಂತಾರೆ ಒಂದು ತಿನ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡುವ. ಎನರ್ಜಿ ಎಲ್ಲರದು ಡೌನ್ ಇತ್ತು ಮಾರೆ, ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಅಂತ. ಯಾಕಂದ್ರೆ ರೋಡ್ ಅಷ್ಟು ಕೆಟ್ಟದೈತೆ ಅಂತ ಹೇಳಿ ಅದನ್ನ ಹೇಳಿ ಹೇಳಿ ನಂಗೆ ಸಾಕಾತ್ಲೇ ಈಗ ಗೊತ್ತಿದ್ದ ಅಷ್ಟು ಕೆಟ್ಟದೈತಿತ್ತು. ಒಂದು ಸ್ಟ್ರಾಂಗ್ ಕಾಫಿ ಅಥವಾ ಚಾ ಕುಡಿದ್ರ ಮೇಲೆ ಇತ್ತಲ್ದ, ಒಳ್ಳೆ ರೀಚಾರ್ಜ್ ಆದಂಗೆ ಅತ್ತ. ಸೊ ಈಗ ಅಪ್ಪ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮಾಡುವಲ್ಲ ಐಟಮ್ಸ್. ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡ, ಇಡ್ಲಿ ವಡ, ಇಡ್ಲಿ ವಡ. ನಂದು ಚಟ್ನಿ ಹಂಗೆ ಒಂದು ಕುದ್ಲಿದೀತಿ ಮರ, ಇದನ್ನ ಒಂದು ರಿಪ್ಲೇಸ್ ಮಾಡ್ಕೊ. ಅಮ್ಮಂದು ಅಂತ ಮಸಾಲೆ ದೋಸೆ, ಇವಳದ್ದು ಪುಲಾವ್. ಎಸ್, ಸೊ ಈಗ ನಮ್ದೊಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯ್ತು. ಫುಡ್ಡಿದೊಂದು ರಿವ್ಯೂ ಹೆಂಗಿದೆ ಅಂತ ಹೇಳ್ರೆ, ಟೂ ಬ್ಯಾಡ್. ನಾವು ತಕೊಂಡದ ಅಷ್ಟು ಐಟಮ್ ಹಂಗೆ ಯಾವುದೂ ಲೈಕ್ ಇರಲಿ, ಕಾಫಿ ಬಿಟ್ಟು ಚಾ ಬಿಟ್ಟು
ಇಡ್ಲಿ ವಡ ದೋಸೆ ಯಾವ್ದು ಲೈಕ್ ಇರ್ಲಿ ಮರೆ, ಒಟ್ಟೊಂದು ಹಸು ಆಯ್ತು ಅಂತ ನಾವು ತಿಂದದ್ದು. ಬಂದಾಗುತ್ತೆ ನಮ್ ಉಡುಪಿ ಬ್ರಹ್ಮಾವರ ಮತ್ತೆ ಉಡುಪಿ ಸೈಡ್ ಹಂಗೆಲ್ಲ ನಮ್ಗೆ ಯಾವ್ದೆಲ್ಲ ಬ್ರೇಕ್ಫಾಸ್ಟ್ ಸಿಕ್ಕತ್ತಲ್ದ, ಬನ್ಸ್ ಇರ್ಲಿ ಇಡ್ಲಿ ವಡೆ ಇರ್ಲಿ, ಅದ್ ಎಂತ ರುಚಿ ಇರುತ್ತೆ ಗೊತ್ತಾ, ಅದ್ರದ್ದು ಟೇಸ್ಟೇ ಬೇರೆ. ಎಷ್ಟು ಯಾರಿಗೆಲ್ಲ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೆ ಟ್ರಾವೆಲ್ ಮಾಡೋತಿಗೆಲ್ಲ, ಜರ್ನಿ ಮಾಡೋತಿಗೆ, ಬಟ್ ಆ ಉಡುಪಿ ಏರಿಯಾದೆಲ್ಲ ಒಂದು ಟೇಸ್ಟ್ ಇತ್ತು ಕಣಿ, ಅದು ಯಾವ ಊರಂಗೂ ಸಿಗೋದಿಲ್ಲ. ಸಾರಿ ಟು ಸೇ ಬಟ್ ಆಲ್ಸೋ ಪ್ರೌಡ್ ಟು ಸೇ. ಇವಳು ಎಂಥದ್ದೋ ಒಂದು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ನಾನು, ಕಾಮುಕರ ಅಂತ ಗೊತ್ತಾ, ರಿಕ್ಷಾದಂಗೆ ಅಂತ ಬರ್ದಿತ್ತು ಕಣಿ, ಅದನ್ನ ಓದ್ತಿದ್ದಾಳೆ. ಬಿಸಿ ರೋಡ್, ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ನೀವು ಸ್ಕ್ರೀನ್ ಶಾಟ್ ಹೊಡ್ದು ಕಾಣಿ ಅಂತ. ಸೊ ಮಮ್ಮಿ ಪಾಪಾ ಐಡಿಯಾ ಇತ್ತ ನಾವು ಎಲ್ಲಿಗೆ ಹೋಗ್ತಿತ್ತಂತ? ಸುಳ್ಳಿವ ಮೈಸೂರ ಬೆಂಗಳೂರ ಒಟ್ಟು ಅಂದಾಜಿ ಮಾಡ್ಕೊಂಡಷ್ಟೇ. ಪಪ್ಪಂಗೆ ಯಾವ್ದಾರು ಗೆಸ್ ಇತ್ತ? ನಂದಾಜಿ ಮೈಸೂರಿಗೆ ಹೋಗೋದ ಅಂತ ಹೇಳಿ. ಎಂತ ಈಗ ಹೆಂಟ್ ಕೊಟ್ಟಿತ್ತ? ಇಲ್ಲ ಅಮ್ಮಂದ ಅಮ್ಮ ಇಲ್ಲಲ್ಲ ಅವ್ರ, ಈಗ ಸ್ಟೇಟೇ ಚೇಂಜ್ ಮಾಡಿರಿ, ಕೇರಳಕ್ಕೆ ಹೋಗ್ತಿತ್ತು ಅಂತ ಹೇಳ್ತೀನಿ. ನಿಮ್ದು ಯಾವ ಡೌಟ್ ಆತೈತಿ? ಎರಡು ಜಾಗ ಹೇಳಿ. ಎರಡು ಜಾಗ, ಒಂದು ಬೆಂಗಳೂರು ಮತ್ತು ಮೈಸೂರು, ಎರಡು ನಿಮ್ಗೆ ಡೌಟ್? ಮಮ್ಮಿಗೆ ನನ್ಗೆ ಒಂದು ಇದು ಮೈಸೂರ ಮಂಗಿತ್ತ, ಕೇರಳ ಸೈಡ್ಗಲ್ಲೆಲ್ಲ ನೀಗ ಹೇಳ್ದೆ ಅಲ್ಲ ವೈನಾಗೆ ಅಂತ. ಅಲ್ಲೋ ಹಾಪ ಮಂಗಿತ್ತಂದ್ರೆ ಅಲ್ಲಿ ಮನೆಯೆಲ್ಲ ನಾವು ಮಾತಾಡ್ತಿತ್ತಲ್ಲೆಲ್ಲ ಇದು ಜಾಸ್ತಿ ಇತ್ತು ಅಂತ. ಇವ ಹೇಳ್ದ ಅಲ್ಲಲ್ಲ ಅದೆಲ್ಲ ನಾವು ಕಂಡು ಹಾಕುದು ಹಂಗೆ ಹಿಂಗೆ ಅಂತದೋ ಒಂದು ಹೇಳದ್ ನೆನ್ಪಿತ್ತಿವ. ಅಲ್ಲಿಗಲ್ಲ ನನ್ನ ಅಂದಾಜು ಒಲ್ಲೋ ಮಂಗು ಇತ್ತು ಅಷ್ಟೇ. ಕಾಸರಗೋಡ್ ಬೇರೆ ದಿಕ್ಕಲ್ಲ, ಬೊಂಬೈ ಸೈಡ್. ಯಾಕಂದ್ರೆ ನಾವು ಅವ್ರಿಗೆ ಹೇಳಿದ್ ದೇವಸ್ಥಾನಕ್ಕೆಲ್ಲ ಹಬ್ಬಗಿತ್ತು, ಅದಕ್ಕೆ ಸ್ವಲ್ಪ ಸೀರೆ ಅಥವಾ ಡ್ರೆಸ್ ಅದೇ ರೀತಿ ನೀವು ತಗಣಿ ಅಂತ ಹೇಳಿದ್ದು. ಸೊ ಅವ್ರ ಪ್ರಕಾರ ಈಗ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಿಗೆ ಹೋಗ್ತಿತ್ತು ಅಂತ ಹೇಳ್ತಾ ಇದ್ರು. ಅಂದಾಜು ಮಾಡಿ ಅವರು ಹಾಪದಿಗೆ ಒಂದ್ ಎರಡು ಬೋರ್ಡ್ ಕಂಡ್ರು ಮಡಿಕೇರಿ ಮುಂದಂತ. ಸೊ ಅದವ್ರೇನ್ಸಿರ್ ಈ ಮುಂದ್ ರೋಡ್ ಖಾಲಿ ಮಡಿಕೇರಿ ಇತ್ತು ಅಂತ ಎನ್ಸ್ಕೊಂಡ್ರೆ ಒಳ್ಳೆ ಪಂದಿಗರಿ ಇದು ಎಲ್ಲಿಗ ಕುಶಾಲ ನಗರ ಮಡಿಕೇರಿ ಮುಂದಂತ ತೋರಿಸ್ತೇವೆ. ಮಡಿಕೇರಿ ಮಡಿಕೇರಿ ಇಲ್ಲ ಬಟ್ ಅಜಿ ಸೈಡ್ ಹಂಗೆ ಬರ್ದಿದ್ದಲ್ಲ ಮಮ್ಮಿ, ಮೈಸೂರು ಅಂತ. ಮೈಸೂರು ಅಂತ ಬರ್ದಿದ್ ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಬರ್ದಿ ಮಡಿಕೇರಿ ಬೆಂಗಳೂರಿಗೆ ಹಾಪದಾರ. ಮಡಿಕೇರಿ ಕುಶಾಲ ನಗರ ಮೈಸೂರು ಬೆಂಗಳೂರು ಹಿಂಗ ಹಾಪ. ಹಂಗ ನಂಗೆ ಗೊತ್ತಾಯ್ತು ಈಗ ಕುಶಾಲ ನಗರ ಅಲ್ಲೆಲ್ಲ ಒಂದ್ ರೂಮ್ ಹ್ಯಾಂಗಿಂಗ್ ಅಂತ ಮಾತಾಡದ್ ಕಾಣಿ ಒಳಗೆ ಕೇಳಿದೆ ನಾನು. ಕುಶಾಲ ನಗರ, ಕುಶಾಲ ನಗರ ಅದು ಒಂದ್ ಮಾತು ಕೇಳಿದೆ ನಮ್ಮ ಕಾಣಿ. ಮಡಿಕೇರಿಗೆ ಎಂತ ಫೇಮಸ್ ಅಂತ ಮಡಿಕೇರಿಯಲ್ಲಿ? ಮಡಿಕೇರಿ ಬಿಟ್ಟು ಬಿಟ್ಟು ಮಡಿಕೇರಿಯಲ್ಲಿ ಕಾಫಿ 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 ಬೀಚ್ ಇತ್ತ ಮಡಿಕೇರಿ ಬೀಚ್? ಮಡಿಕೇರಿ ಸುತ್ತಲೂ ಬೀಚ್ ಅಲ್ಲಿ ಐಲ್ಯಾಂಡ್ ಮಡಿಕೇರಿ. ವಯನಾಡ್ ಕೊಯನಾಡ್ ಈಗ ಈಗ ಮಮ್ಮಿ ನೀನ್ ಹೇಳದಿದ್ದೆ ಕೊಯನಾಡ್ ಅಂದದ್ದ ಅದೇ ಇಲ್ಲ ಎಲ್ಲ ಹತ್ರ ಅಂತ. ವಯನಾಡ್ 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 ನಂಗೆ ಬೆಟ್ಟ ಗಣಿ ಬೆಟ್ಟ ಬೆಟ್ಟ ಗಣಿ ಹಂಗಿತ್ತು ಮಮ್ಮಿ ಕಣ್ ಒಂದು ಬೆಟ್ಟ ಗುಡ್ಡ ಮರ ಹತ್ತಿಂದ ಎಲ್ಲ ಕಾಮು ಕೇಳ್ಕೊಂಡು ಸಾಲ ಒಟ್ಟು ಲೈಕ್ ಇದು ಕಣ. ಇದೇನ್ ಮಕ್ಕಳಿಗೆ ಇನ್ನೊಂದು ಯಾವ್ದೋ ಟೀಮ್ ಇದು ಅವೆಲ್ಲರಿಗೂ ಹೇಳ್ತಿದ್ದೆ. ಗಂಟೆ ಈಗ 11:09 ಜಾಗ್ರತೆ ಜಾಗ್ರತೆ. ಸೊ ಈಗ ಎಂತ ಐತಂದ್ರೆ ನಾವ್ ಒಂದ್ ಸಣ್ಣ ಪಿಚ್ ಸ್ಟಾಪ್ ತಗಂತ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಸುಮಾರು ಹೊತ್ತಾಯ್ತು, ಗಾಳಿ ಸುಮಾರು ಜೋರ್ ಬೀಸ್ತಾ ಇತ್ತಾಗ ವಿಂಡ್ ನಾಯ್ಸ್ ಅಂತ ಸಿಕ್ಕ್ರೆ ಒಂಚೂರು ಸಾರಿ ಬಟ್ ಇಲ್ಲೊಂದ್ ವ್ಯೂ ಇತ್ತು, ಆ ವ್ಯೂ ಕಾಮಕ್ ಸ್ವಲ್ಪ ನಿಲ್ತು ಯಾಕಂದ್ರೆ ಸ್ವಲ್ಪ ಜಾಗ ಕೂಡ ಇದ್ ನಿಲ್ಸೋಕೆ, ಗಾಡಿನ ಸೈಡಿಗೆ ಹಾಕಿ ಈ ವ್ಯೂನ ಎಂಜಾಯ್ ಮಾಡೋದ್ ನಿಲ್ತು. ಆಹಾ ಹಾ ಹಾ ನೋಡ್ತ
ಅದೇ ನಾವ್ ಅಲ್ಲಿ ಕೆಳಗಿಂದ ಎಲ್ಲೋ ಬಂದದ ಅಲ್ಲಿಂದ ಆರೋಡ ಬಂದಿದೆ. ನೀವು ಇಂತ ಜಾಗಕ್ಕೆ ಮೊದ್ಲು ಓ ಈಗ ಈಗ ಇನ್ನು ಅಮ್ಮಂಗ ತೋಪಂಗ ನಾವ್ ಎಲ್ಲಿಗೆ ಹೋಗ್ತೈತೆ ಅಂತ ಗೊತ್ತಿಲ್ಲ. ಒಂದೊಂದೇ ಐಡಿಯಾ ಆಗ್ತೈತ್ರಿ. ಅಮ್ಮ ಬೆಟ್ಟ ಹತ್ತೋತಿಗೆ ಒಂಚೂರು ಮೈಸೂರು ಅಂತ ಕಡಿ ಸ್ವಲ್ಪ ಹೊತ್ತಾದ್ಮೇಲೆ ಮೈಸೂರಂಗ ಇಂಥ ವೆಜಿಟೇಷನ್ ಇಲ್ಲ, ಸೊ ಇದು ಮಡಿಕೇರಿ ಅಂತ್ರ. ಕಡಿ ಸ್ವಲ್ಪ ಹೊತ್ತಾದ್ಮೇಲೆ ಕುಶಾಲನಗರಿ ಅಂತದ್ದು ಅಂದ್ರೆ, ಯಾಕಂದ್ರೆ ಎಲ್ಲೋ ಒಂದು ಬೋರ್ಡ್ ಕಂಡ್ರ ಅವ್ರು. ಈ ನೇಚರ್ನ ಎಂಜಾಯ್ ಮಾಡೋಕೆ ನಾವು ಬಂದದ್ದು 2 days ಟ್ರಿಪ್. ನೀವು ಕಾಂತೇ ಕಣಿ ಟ್ರಿಪ್ ಹ್ಯಾಂಗೆಲ್ಲ ಇರುತ್ತಂತ. ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಎವ್ರಿಬಡಿ ಎಲ್ಸ್ ಇಸ್ ಎಕ್ಸೈಟೆಡ್. ಡಾಕ್ಟರ್ ತೆಗೆದ 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 ಡಾಕ್ಟರ್ ತೆ